ಭದ್ರದ್ದೀನವರು ಇಲ್ಲಿ ಇರುವಂಥದ್ದು ಸಚಿವ ನಾಗೇಂದ್ರ ಅವ್ರ ಹೆಸರನ್ನು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅವರ ಮೇಲೆ ನೇರ ಅಲಿಗೇಷನ್ ಮಾಡಿದ್ದಾರೆ ಅದು ಆಮೇಲೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಒಂದು ನಿಗಮದಲ್ಲಿರುತ್ತೆ ಅದರ ಜವಾಬ್ದಾರಿ ಇರಬೇಕಾಗಿರುತ್ತೆ ಅದರ ಈ ಇವರ ಸುಪರ್ಧಿಯಲ್ಲಿ ಇರುವಂಥ ಹಣ ಸೇಫ್ ಆಗಿದೆಯಾ ಇಲ್ವಾ ಅನ್ನೋಂತ ನೋಡಬೇಕು ಜವಾಬ್ದಾರಿ ಯಾವುದೋ ಅಧಿಕಾರಿಗಳು ಕೆಳ ಹಂತದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಸಚಿವರಿಗೆ ನೈತಿಕತೆ ಇಲ್ವಾ ಈಗ ಈ ಈ ಪ್ರಕರಣದ ನಮಗೆ ಮೇಲ್ನೋಟಕ್ಕೆ ಏನೋ ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ಬ್ಯಾಂಕ್ನವರು ಮತ್ತು ಅಧಿಕಾರಿಗಳ ನಡುವೆ ಏನೋ ಒಂದು ರ್ಯಾಕೆಟ್ ನಡೆದಂಗಿದೆ ಅಂತೇಳಿ ಬ್ಯಾಂಕ್ ಅವ್ರ ಮೇಲೆ ಹಾಕಕ್ಕೆ ನೋಡ್ತಾ ಇದ್ದಾರೆ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಿದ್ದು ಒಂದು ಮೇಲ್ನೋಟಕ್ಕೆ ಭಾಳ ಸರಳವಾಗಿ ಕಾಣ್ಬೋದು ದೊಡ್ಡ ಮಾಫಿಯಾನೇ ನಡೀತಾ ಇದೆ ಅದರಲ್ಲಿ ಅದರಲ್ಲಿ ಮಾಹಿತಿ ಇಲ್ಲ ಅನ್ನೋದು ಮೂರ್ಖತನ ಮೂರ್ಖ ಅಂದರೆ ನೀವು ಗೊತ್ತಿರಬೇಕು ಒಬ್ಬ ಇಲಾಖೆ ಮುಖ್ಯಸ್ಥರಿಗೆ ಎಲ್ಲೋ ಗೊತ್ತಿರಬೇಕು ಅಂತಲ್ಲ ಗೊತ್ತಿದ್ರೇನೆ ನಿಜವಾದ ಮಂತ್ರಿ ಅಂತ ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂದರೆ ಯಾರ್ದು ತಿಳ್ಕೊಂಡಾದ್ರೂ ಆ ಹಿಡಿತವನ್ನು ಸಾಧಿಸಬೇಕಾಗಿತ್ತು ಇಲ್ಲೇನಾಗಿದೆ ಈ ಥರ ಎಲ್ಲ ಆಗಿದೆ ಅಂತ ಅಂದಮೇಲೆ ಹಾಗಾದರೆ ಈ ಪ್ರಕರಣ ಮೊದಲು ಇವ್ರಿಗೆ ಗಮನಕ್ಕೆ ಬಂದು ಅಧಿಕಾರಿಗಳು ಬಂದಿದ್ದರೆ ಸಾಯೋರ್ಗೆ ಯಾಕಾದ್ರು ಸತ್ತ ಮೇಲೆ ಡೆತ್ ನೋಟಲ್ಲಿ ಬಂದ ಮೇಲೆ ಇವರೆಲ್ಲ ಇರೋದು ಹೌದು ಆಗಿದೆ ಅಂತ ಯಾವಾಗ ಹೌದು ಮಿಸ್ ಮಿಸ್ಅಪ್ರಿಪ್ರೇಷನ್ ಆಗಿದೆ ಅಂತ ಯಾವಾಗ ಡೆತ್ ನೋಟಲ್ಲಿ ಬಂದ ಮೇಲೆ ಇಲ್ಲಿ ನೀವು ಅಧಿಕಾರಿಗಳು ಮತ್ತು ಇವ್ರನ್ನ ಏನು ಅವ್ರ ಮೇಲೆ ಹಾಕೋಕ್ಕೆ ನೋಡ್ತಾ ಇದ್ದಾರಲ್ಲ ಇವ್ರಿಗೂ ಒಂದು ಇಲಾಖೆ ಮೇಲೆ ಹಿಡಿತ ಇರಬೇಕು ಮಾಡಬೇಕು ಗೊತ್ತಿಲ್ಲ ಅಂದರೆ ಯಾರನ್ನ ಕೇಳ್ಕೋಬೇಕು ನಾವು ಇದರಲ್ಲಿ ಅವ್ರು ಶಾಮೀಲಾಗಿದ್ದಾರೆ ಅಂತ ನಾವು ಹೋಗಲ್ಲ ಯಾಕಂದರೆ ತನಿಖೆ ನಡೀತೇವೆ ತನಿಖೆ ಆದಮೇಲೆ ಇದ್ದರೆ ಅವ್ರು ಆಗ್ತಾರೆ ಆದರೆ ನೈತಿಕತೆ ಬಂದಾಗ ನಾವು ನೈತಿಕತೆ ಬಗ್ಗೆ ಈಗ ಮಾತಾಡೋಕ್ಕಾಗಲ್ಲ ಯಾಕಂದರೆ ನೈತಿಕ ರಾಜಕಾರಣ ಯಾರು ಮಾಡ್ತಾರೆ ಒತ್ತಾಯ ಮಾಡೋರು ಮಾಡಲ್ಲ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ನವ್ರು ಯಾರೂ ನೈತಿಕ ರಾಜಕಾರಣ ಮಾಡಲ್ಲ ನಾವು ನೀವು ಹೇಳ್ದಂಗೆ ಆರಂಭದಲ್ಲಿ ಹೇಳಿದ್ರಿ ಹೇಳಿದ್ವಿ ಶಾಸ್ತ್ರಿಗೆ ಹೋಲ್ಸೋಕ್ಕಾಗತ್ತ ಜಾರ್ಜ್ ಫರ್ನಾಂಡಿಸ್ಗೆ ಹೋಲ್ಸಕ್ಕಾಗತ್ತಾ ಜಾರ್ಜ್ ಫರ್ನಾಂಡಿಸ್ ಏನು ಮಾಡಿದ್ರು ಹೇಳಿ ತೇಲ್ಕಾದ್ ಬಂದ ತಕ್ಷಣ ಅವ್ರದ್ದು ಅಲ್ಲ ಆದರೂ ರಾಜೀನಾಮೆ ಕೊಟ್ಟಿದ್ರು ಆದರೆ ನೀವು ಹೇಳ್ದಂಗೆ ಸಿದ್ದರಾಮಯ್ಯವ್ರು ಕಳೆದ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸಂತೋಷ್ ಲಾಡ್ ಅವರು ಮೇಲೆ ಒಂದು ಸಣ್ಣ ಅವರ ಕುಟುಂಬದೊಂದು ಅವ್ರಿಗೆ ಅವ್ರ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಮತ್ತು ಆರೇ ತಿಂಗಳಲ್ಲಿ ಅವರು ರಾಜೀನಾಮೆ ಕೊಟ್ಟರು ಕೊಟ್ಟು ಆಮೇಲೆ ಅವರು ಕ್ಲೀನ್ ಚಿಟ್ ತೊಗೊಂಡು ಮತ್ತೆ ಅವರು ಸಿದ್ದರಾಮಯ್ಯವ್ರ ಸಂಪುಟದಲ್ಲಿ ಸೇರಿಕೊಂಡ್ರು ಸೊ ಹಾಗಾಗಿ ಇವರಿಗೆ ಈ ಬ್ಲೇಮ್ ಬರಬಾರ್ದು ಅಂತ ಇದ್ದರೆ ಅವರು ರಾಜೀನಾಮೆ ತಗೋಬೇಕಾಗಿತ್ತು ಅವರು ಕೊಡಬೇಕಾಗಿತ್ತು ನೈತಿಕತೆ ಅನ್ನೋದು ಈಗ ಇಲ್ಲ ಆದರೆ ಈಗ ರಾಜಕಾರಣ ನಡೀತಾ ಇರೋದು ಒತ್ತಾಯ ಮಾಡೋರಿಗೂ ಇಲ್ಲ ಯಾರೂ ಈಗ ನೀವು ಈಶ್ವರಪ್ಪನವ್ರು ಹೇಳಿದ್ರಿ ಯಾಕೆ ರಾಜೀನಾಮೆ ಕೊಟ್ಟರು ಗೊತ್ತಾ ಈಶ್ವರಪ್ಪನವರು ಆಗ ಸದನ ನಡೀತಾ ಇತ್ತು ಇವರು ಆಹೋರಾತ್ರಿ ಧರಣಿ ಕೂತ್ರು ರಾಂಗ್ ಮೆಸೇಜ್ ಹೋಗುತ್ತೆ ಅಂತಂದಾಗ ಮೇಲಿಂದ ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯಲ್ಲಿ ಒಂದು ಬಿಜೆಪಿಯ ಮಹತ್ವದ ಸಭೆ ಇತ್ತು ಅದರಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರು ಸಚಿವ ಭಾಗಿಯಾದ್ರೆ ಏನ್ ಕತೆ ಪ್ರಶ್ನೆ ಇತ್ತು ಹರಿ ಯಾರು ರಾಜೀನಾಮೆ ಅದರಿಂದಾಗಿ ಅವರಿಗೆ ಇದ್ದಕ್ಕಿದ್ದಂತೆ ಸ್ವಯಂ ಪ್ರೇರಿತವಾಗಿ ಅವರು ರಾಜೀನಾಮೆ ಯಾರು ಸುಮೋಟ ರಾಜೀನಾಮೆ ಕೊಡುವಂತ ದಿನಗಳು ಇಲ್ಲ ಯಾರು ಇಲ್ಲ ನಾನು ಹೇಳ್ತೇನೆ ನೂರಾರು ಉದಾಹರಣೆಗಳು ಹೇಳ್ಬೋದು ಯಾರ ಏನ್ ಯಾಕಂದ್ರೆ ನೀತಿಗತೆ ಪ್ರಶ್ನೆ ಅಲ್ಲ ಅಕ್ರಮ ಮಾಡದಾಗ್ಲಂತಲ್ಲ ಪಂಚಾಯತ್ ಯಾವ ಒಂದು ಮಾತು ಬಂದಿದ್ದು ಕುಮಾರಸ್ವಾಮಿ ಅವರು ಎರಡು ಸಾವಿರದ ಆರ ಫೆಬ್ರವರಿಲಿ ಮುಖ್ಯಮಂತ್ರಿ ಆಗ್ತಾರೆ ಅವರು ಇಪ್ಪತ್ತು ಆದಮೇಲೆ ಅಕ್ಟೋಬರ್ ಎರಡು ಸಾವಿರದ ಎರಡು ಅಕ್ಟೋಬರ್ ಎರಡಕ್ಕೆ ಹಸ್ತಾಂತರ ಮಾಡಬೇಕಾಗಿತ್ತು ಅವರಿಗೆ ಕೊಡಕ್ಕೆ ಮನಸಿಲ್ಲ ಅವರ ಸಂಪುಟ ಸಹೋದ್ಯೋಗ ಒಬ್ಬರನ್ನ ನಾನು ಕೇಳಿದೆ ಯಾಕೆ ಹಸ್ತಾಂತರ ಮಾಡ್ತಾ ಇಲ್ಲ ಅಂತ ಯೋ ಈಗಿನ ಕಾಲದಲ್ಲೂ ಪಂಚಾಯತ್ ಅಧ್ಯಕ್ಷನೇ ಸೀಟ್ ಬಿಡಕ್ಕೆ ಹೇಳಲ್ಲ ಮುಖ್ಯಮಂತ್ರಿ ಹುದ್ದೆ ಬಿಡೋಕ್ಕಾಗತ್ತಾ ಅಂತ ಅಂದಿದ್ರು ಅಂದರೆ ಯಾರು ಬಲಾತ್ಕಾರವಾಗಿ ಎಲ್ಲರೂ ಕೊಡೋದು ಈಗ ಸಿದ್ಧ ಇವರು ಯಾರು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ರಾಜೀನಾಮೆ ಕೊಟ್ಟರಲ್ಲ ಆ ದೃಶ್ಯಗಳನ್ನ ನೀವು ನೋಡಿದ್ರಿ ಅವ್ರ ಮೇಲೆ ಆರೋಪ ಬಂತು ಏಕಾಏಕಿ ಕೊಟ್ಟರು ಅವತ್ತು ನೈತಿಕತೆ ಅವರು ಅಡ್ವಾಣಿಯವರು ಅಡ್ವಾಣಿಯವರು ಏನು ಹೇಳಿ ದೊಡ್ಡ ಆಗುತ್ತೆ ನಮ್ಮ ಪಕ್ಷಕ್ಕೆ ನೀವು ಕೊಡಲೇಬೇಕು ಅಂತ ಅವ್ರು ಹೇಳಿದ್ಮೇಲೆ ಇವ್ರು ಕೊಟ್ಟರು ಕರೆಕ್ಟಾ ಬಂದ ಮೇಲೂ ಅಷ್ಟು ಬೇಗ ಅವ್ರು ಕೊಡಕ್ಕೆ ಒಪ್ಪಿರಲಿಲ್ಲ ಸ್ಟೈಲ್ ಸ್ಟೈಲೇಗಿತ್ತು ಮೆರವಣಿಗೆಯಲ್ಲಿ ಹೋಗಿ ಎಲ್ಲ ಕೊಟ್ಟರು ಅಂದ್ರೆ ರಾಜಕಾರಣಿಗಳು ನೈತಿಕತೆ ರಾಜೀನಾಮೆ ಕೊಡೋ ವಿಚಾರದಲ್ಲಿ ಯಾವಾಗ್ಲೂ ಹಿಂದೇಟು ನೈತಿಕ ರಾಜಕಾರಣ ಹೋಗಿ ದಶಕಗಳೇ ಕಾಲಗಳೇ ಆಗೋದು ನಾವು ಆ ಆಗಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ